बेडकीहाळ ऐतिहासिक दसरा महोत्सवात शांततेत साजरा करा. 15 ते 26 रोजी बेडकीहाळ सर्कलहून गावात वाहने सोडली जाणार नाही. पोलीस उपनिरीक्षक शिवकुमार बिरादार यांचे आवाहन. बेडकीहाळ येथे दसरा महोत्सव शांतता बैठक कर्नाटकात मैसूर दसऱ्यानंतर प्रसिद्ध असलेला बेडकीहाळचा ऐतिहासिक दसरा महोत्सव रविवार तारीख 15 पासून ते 26 ऑक्टोबर अखेर लाखो भाविकांच्या उपस्थित भक्तिमय वातावरणात साजरा होत असून दसरा महोत्सव काळात विविध स्पर्धात्मक मनोरंजन इंटरनॅशनल कुस्ती दंगल कार्यक्रमाने साजरा होत आहे. या महोत्सवात मोठ्या प्रमाणात 1 लाखाच्यावर भाविकांची उपस्थिती असते तेव्हा कायद्याची बाजू सांभाळत सर्वांनी शांती व सौहार्दतेने हा सण साजरा करण्याचे आवाहन सदलगा पोलीस स्टेशनचे पोलीस उपनिरीक्षक ಶಿವಕುಮಾರ್ ಬಿರಾದಾರ್ ಯಾನಿ ಕೇಳಿ ಈ ವಿಷಯದಾಗೂ ಎಲ್ಲರೂ ನಮಗೆ ಭೇಟಿ ಆದ್ರ ಊರೊಳಗೆ ಏನ್ ನಡೆದದ ಏನಿಲ್ಲ ಎಲ್ಲ ಗೊತ್ತಾಗ್ತಾವ ನಮಗೆ. ಇನ್ ಬರೋದೇನಪ್ಪ ಅಂತಂದ್ರ ಹಬ್ಬದ ಆಚರಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಳಲ್ಪಟ್ಟೆ. ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರ್ತಾರಂತ ಕೇಳಲ್ಪಟ್ಟೆ. 1 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರ್ತಾರಂತಂದ್ರ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗ ನಾವು ಜಾಗೃತ ಆಗಿರ್ಲೇಬೇಕು. ಕೆಲವೊಂದು ವಿಷಯಗಳಾಗ್ಬೋದು, ಟ್ರಾಫಿಕ್ ವಿಷಯ ಆಗ್ಬೋದು, ಅಥವಾ ಚೈನ್ ಸ್ನ್ಯಾಚಿಂಗ್ ಆಗ್ಬೋದು, ಅಥವಾ ಕಳ್ಳತನ ಆಗ್ಬೋದು, ಅಥವಾ ಮಿಸ್ಸಿಂಗ್ ಆಗ್ಬೋದು. ಸಣ್ಣ ಮಕ್ಕಳು ಬೇರೆ ಕಡೆಯಿಂದ ಬರ್ತಾರೆ, ಮಿಸ್ಸಿಂಗ್ ಆಗ್ಬೋದು. ಈ ತರದ ವಿಷಯಗಳಲ್ಲಿ ನಾವು ಜಾಗೃತ ಆಗಿರ್ಬೋದು. ಹಾಗಾಗಿ ಅದಕ್ಕೆ ತಾವು ಈ ದೇವಸ್ಥಾನದ ಸಮಿತಿಯವರು ಸಹಕಾರ ನೀಡಬೇಕು. ಯಾವ ರೀತಿ ಸಹಕಾರ ನೀಡಬೇಕಂದ್ರೆ ಸಿಸಿ ಕ್ಯಾಮ್ರಾ ಅಳವಡಿಸೋದಾಗ್ಲಿ, ಅಥವಾ ಒಳಗಡೆ ನೀವು ಸಾಲಾಗಿ ಒಳಗೆ ಬರ್ತಿರ್ಬೇಕಂದ್ರೆ ಸಾಲಾಗಿ ಹೋಗ್ಬೇಕು, ಸಾಲಾಗಿ ಬರ್ಬೇಕು. ಎಂಟ್ರಿ ಆಗುದಿದೆ ಅಲ್ಲ, ಎಂಟ್ರಿ ಆಗ ಎಕ್ಸಿಟ್ ಆಗುದಿದೆ, ಎಕ್ಸಿಟ್ ಹೊರಗಡೆ ಹೋಗ್ಬೇಕು. ಏನ್ ಮಾಡ್ರಿ, ಟ್ರಸ್ಟ್ದವರು ಕಟ್ಟಿಗೆ ಕಟ್ಕೊಳ್ರಿ ವಾಪಸ್. ಯಾರು ಹಿಂಗ್ ಬಂದವ್ರು ಹಿಂಗೆ ಹೋಗ್ತಾರೆ, ಎಕ್ಸಿಟ್ ಅಂದ್ರೆ ಆ ರೀತಿಯಿಂದ ಆಗಲ್ಲ. ನೀವೇನ್ ಮಾಡ್ರಿ, ಇಲ್ಲಿಂದಾನೆ ಕಟ್ಟಿಗೆ ಕಟ್ಕೊಳ್ರಿ ಬರೋರಿಗೆ, ಒಬ್ರಿಗೆ ದರ್ಶನಕ್ಕೆ ಹೋಗೋ ಒಂದು ರೂಟ, ವಾಪಸ್ ಹೋಗೋದೊಂದು ರೂಟ. ಈ ತರ ಮಾಡಿದ್ರೆ ಏನಾಗ್ತದೆ, ಗದ್ದಲ ಆಗಲ್ಲ. ಗದ್ದಲ ಆಗದೇ ಇದ್ರ ಚೈನ್ ಸ್ನ್ಯಾಚಿಂಗ್, ಕಳ್ಳತನ, ಅವ್ರಿವರಿಗೆ ಜಗಳಾಟ ಇವೆಲ್ಲ ತಪ್ಪತಾವ. ಈ ರೀತಿ ಸಹಕಾರ ನೀಡಬೇಕು. ಮತ್ತೆ ಸ್ವಯಂ ಸೇವಕರು, ಸ್ವಯಂ ಸೇವಕರು ಅಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲಾ ಕೆಲಸಗಳಿಗೆ ಟ್ರಸ್ಟ್ ಅವ್ರಿಗೆ ಕರೆಯಕ್ಕಾಗಲ್ಲ ಪಡಕನೆ, ಹೌದಾ? ಊರಾಗ ಹಿರಿಯರು ಏನ್ ಮಾಡ್ಬೇಕು, ಒಂದು ಯುವಕರನ್ನ ಗ್ರೂಪ್ ಗುಂಪು ಕಟ್ಬೇಕು. ಕೇಳಿದೆ, ಗೌಡರು ಮತ್ತ ಪಟೇಲರು ಬಂದಿದ್ರು ನಮ್ಮಲ್ಲಿ ಒಂದೆರಡು ಕಾರ್ಯದೊಳಗ ಸ್ವಯಂ ಸೇವಕರ ಸಂಘಗಳದಾವ ಅಂತೇಳಿ. ದೇವರ ಕಾರ್ಯ ಅದಲ್ಲ, ನಾವೇ ಮಾಡೋಣ, ಬೆಳಿಗ್ಗೆ ಊರವರೇ ಮಾಡೋಣ. ಅವ್ರನ್ನ ಕರೆದ್ರೆ ಬೇಡನಲ್ಲ, ಒಳಗಿನ ಕೆಲಸಗಳಲ್ಲಿ ನಾವೇ ಮಾಡೋಣ. ಯುವಕರು ಅದಿರಲ್ಲ, ಊರೊಳಗೆ ಅದಿರಲ್ಲ, ಯುವಕರು ಯಾರು ಬಂದಿಲ್ಲ ಇಲ್ಲಿ, ಎಲ್ಲರೂ ಹಿರಿಯರೇ. ಯುವಕರು ಅದಿರಲ್ಲ, ದೇವ್ರ ಕೆಲಸನ ನಮ್ಮೂರ್ ದೇವ್ರ ಕೆಲಸನ ನಾವೇ ಮಾಡೋಣ ಅನ್ನೋ ವಿಷಯದಾಗ ಎಲ್ಲರ ಗಮನಕ್ಕೂ ಬಂತಂದ್ರ ಜಾಗೃತಿ ಇರ್ತಾರ. ಮುಖ್ಯವಾಗಿ 25, 26, 27ಕ್ಕ ಜಾಸ್ತಿ ಜನ ಬರ್ತಾರಂತ ಹೇಳಿ, ಹೌದಾ? ಸಿಸಿ ಕ್ಯಾಮ್ರಾಗಳು, ಕ್ಯಾಮ್ರಾಗಳು ಇದ್ದು ಅಂದ್ರೆ ಏನಾಗ್ತಾವ ಅಂತಂದ್ರ ಜಾಗೃತಿ ಇರ್ಬೋದು. ಯಾರು ಬೇರೆ ಕಡೆಯಿಂದ ಇಲ್ಲಿ ಮಹಾರಾಷ್ಟ್ರ ಸಮೀಪ ಇರೋದ್ರಿಂದ ಕಳ್ಳರು ಬರ್ಬೋದು ಜಾಸ್ತಿ ಜನ. ಗೊತ್ತಿರೋ ವಿಷಯ ಅಲ್ಲ, ಬೆಳಿಗ್ಗೆ ದಸರಾ ಅಂದ್ರೆ ಇಡೀ ಸ್ಟೇಟ್ ಒಳಗೆ ಎರಡನೇದು ವಿಜೃಂಭಣೆಯಾಗಿ ಮಾಡ್ತಕ್ಕಂತ ಹಬ್ಬ ಅಂತ ಹೇಳಿ ಎಲ್ಲರಿಗೂ ಗೊತ್ತದ. ಹೀಗಾಗಿ ಕಳ್ಳರು ಬರ್ಬೋದು, ಮುಂಜಾಗ್ರತೆಯಾಗಿ ಬರ್ಬೋದು. ಸಿಸಿ ಕ್ಯಾಮ್ರಾ ಇದ್ದವ್ರು ಎಲ್ಲ ಕಡೆ ಸಿಸಿ ಕ್ಯಾಮ್ರಾ ಅದಾವ, ಪೊಲೀಸರು ಅದಾರ ಅಂತೇಳಿ ಅವ್ರು ಮಾಡ್ತಕ್ಕಂಥ ಕೆಲಸನ ಬಿಟ್ಟು ಹೋಗ್ತಾರೆ ಸಿಸಿ ಕ್ಯಾಮ್ರಾ ಕಂಡು ಅಂದ್ರೆ. ದೇವಸ್ಥಾನದ ಆವರಣ ಒಳಗಡೆ ಅಲ್ಲದೆ ಮೇನ್ ರೋಡ್ಗಳಿಗೂ ಸಿಸಿ ಕ್ಯಾಮ್ರಾ ಇಡಬೇಕು, ಅಳವಡಿಸಬೇಕು. ಇದನ್ನು ನೀವು ಟ್ರಸ್ಟ್ದವ್ರು ನನಗೆ ಯಾವಾಗ ಖಾತ್ರಿ ಪಡಿಸ್ತೀರಿ ಅನ್ನೋದು ನಿಮಗೆ ಬಿಡ್ತೇನೆ. ಯಾವಾಗ ಹೇಳ್ತೀರಿ ಹೇಳಿ ನನ್ನ ಟ್ರಸ್ಟ್ದವ್ರು ಎಲ್ಲ ಎಲ್ಲಿಲ್ಲದವ್ರ ಕ್ಯಾಮ್ರಾಗಳು. ಸಹಕಾರ ಮಾಡ್ತಿರ್ಲಿಲ್ಲ ಅಷ್ಟು ಸಹಕಾರ ನಮ್ಮಿಂದ ಸಿಗ್ತದ, ಅನುಕೂಲ ಆಗ್ತದಂತ ಹೇಳಿ ಉದ್ದೇಶ ಅಷ್ಟೇ, ಅನುಕೂಲ ಆಗ್ತದಂತ ಹೇಳಿ. ಇಷ್ಟು ಜನ ಬರ್ತಾರೆ ಅಂದ್ರೆ ಎಲ್ಲರೂ ನಡ್ಕೊಂಡು ಬರೋಲ್ಲ ಊರಿಂದ, ಹೌದಾ? ವೆಹಿಕಲ್ ತಗೊಂಡೇ ಬರ್ತಾರೆ, ಇವಾಗ 2-ವೀಲರ್ ತಗೊಂಡೇ ಬರ್ತಾರ. ಯಾವುದೇ ಕಾರಣಕ್ಕೂ 2-ವೀಲರ್ 25, 26, 27ನವರು ಊರನವರು, ನಾನು ಇಲ್ಲೇ ಮನೆ ಅದೇ ನಾ ಹೋಗ್ತೇನೆ ಅಂತಕ್ಕೆ ನಮಗೆ ಕಿರಿಕಿರಿ ಮಾಡೋದಿಲ್ಲ, ಸಹಕಾರ ನೀಡಬೇಕು. ನಾ ಅಲ್ಲಿ 25, 26, 27ಕ್ಕ ಬೆಡಿಕಲ್ ಸರ್ಕಲ್ಲಿಂದ ಒಳಗೆ ಯಾವ ವೆಹಿಕಲ್ ಹೋಗಕ್ ಬಿಡುವುದಿಲ್ಲ. ನಾ ಅಲ್ಲಿ ಬ್ಯಾರಿಕೇಡ್ ಹಾಕೊಳ್ತೇನೆ, ನನ್ನ ವ್ಯವಸ್ಥೆ ನಾ ಮಾಡ್ಕೊಂತೀನಿ. ನೀವು ನಮ್ಮ ಸಿಬ್ಬಂದಿ ಏನ್ ಹೇಳ್ತೀರಿ, ನಾವು ಇಲ್ಲೇ ಊರವರದೇವ್ರಿ, ನಾವು ಇಲ್ಲೇ ಮನೆ ಹೋಗ್ಬೇಕ್ರಿ ಅಂತೇಳಿ ಯಾವುದೇ ಕಾರಣಕ್ಕೂ ಆ ತರ ಮಾಡದೆ ಅನುಕೂಲ ಸಹಕಾರ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ನಮ್ಗೆ. ಮತ್ತೆ ಪಾರ್ಕಿಂಗ್ ಸಂಬಂಧಪಟ್ಟಂಗ ಗೌಡ್ರು ಹೇಳಿದ್ರು, ಅಲ್ಲಿ ಕಾಲೇಜ್ ಅದ, ಮುಂದ್ ಕನ್ನಡ ಸ್ಕೂಲ್ ಅದ, ಬಂದಿದ್ರು ನಿನ್ನೆ ಇಲ್ಲಿ ಮಾತಾಡದೆ ನಿನ್ನೆ ಅವ್ರ ಜೊತೆ ಮಾತಾಡ್ದೆ, ಎಲ್ಲ ಎಲ್ಲಾನು ನಿಮ್ ಜೊತೆ ಮಾತಾಡ್ಬೇಕಂತೆ, ಮತ್ತೊಮ್ಮೆ ಮೀಟಿಂಗ್ ಮಾಡೋಣ ಅಂತ ಹೇಳಿದೆ. ಇಲ್ಲಿ ಬರೋ ಅಲ್ಲಿ ಮಾತಾಡಿದೆ ನಿನ್ನೆ ಆಲ್ರೆಡಿ. ಕಾಲೇಜ್ ಅದ, ಸ್ಕೂಲ್ ಅದ, ಮತ್ತೆ ಖಾಲಿ ಇರೋ ಹೊಲಗಳು ಏನಾದ್ರು ಇದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ ಅಂದ್ರೆ ಡೆಫಿನೆಟ್ಲಿ ವೆಹಿಕಲ್ ಸಿಕ್ಕಾಪಡೆ ಬರ್ತಾವ, ಜಾಸ್ತಿ ಬರ್ತಾವ. ಕಾಲೇಜ್ ಸ್ಕೂಲ್ ಆವರಣ ಸಾಕಾಗಲ್ಲ,
ಅದಕ್ಕಾಗಿ ನೀವು ಖಾಲಿ ಇರತಕ್ಕಂತ ಹೊಲ ಏನಾದರೂ ಕೊಟ್ಟ್ರಿ ಅಂತಂದ್ರೆ ನಾವು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂತೀವಿ. ಪಾರ್ಕಿಂಗ್ ವ್ಯವಸ್ಥೆ ಹೊರಗಡೆನೇ ಇತ್ತು ಅಂತಂದ್ರೆ ಒಳಗಡೆ ಯಾವ ಪಾರ್ಕಿಂಗ್ ಬರಲಿಲ್ಲ ಅಂದ್ರೆ ಜನರು ಸರ ಆರಾಮಾಗಿ ತಿರುಗಾಡಬಹುದು. ಅವಾಗ 1 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ ಅಂತಂದ್ರೆ ವೆಹಿಕಲ್ಗಳು ಬಂದು ಎಲ್ಲಾ ವೆಹಿಕಲ್ಗಳು ಬಂದು ಅಂದ್ರೆ ತಿರುಗಾಡಕ್ಕೆ ಅನುಕೂಲ ಆಗಲ್ಲ. ಸೋ ಆ ರೀತಿಯಾಗಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊತೀವಿ. ಅದಕ್ಕೆ ನೀವು ಸಹಕಾರ ನೀಡಬೇಕು. ಒಂದು ಹೊಲ ಕಾಲೇಜ್ ಸ್ಕೂಲ್ ಕಾಲೇಜ್ ಅವರಿಗೆ ಅವರಿಗೆ ಕಾಲೇಜ್ ಅವರಿಗೆ ಹೇಳ್ರಿ ನೀವು. ನಾನು ಹೇಳ್ತೇನೆ, ನಾನು ಹೇಳಾದ ಮೇಲೆ ನೀವು ಅವರಿಗೆ ಜಾಗ ಕೇಳಿ. ಮತ್ತಿನ್ನ ಈ ಡಬಲ್ ರೋಡ್ ಅದಲ್ಲ ಕೇಳಲ್ಪಟ್ಟೆ, ಒಂದ್ ಸೈಡ್ ಏನೋ ಕ್ಲೋಸ್ ಮಾಡ್ಕೊತೀರ ಅಂತ ಹೇಳಿ, ಹೌದಾ? ಅದ ಆಗಬಾರ್ದಲ್ರಿ. ಅದ ಯಾಕೆ ಆಗಬಾರ್ದು ಅಂದ್ರೆ ಸಾರ್ವಜನಿಕ ರಸ್ತೆ ಇರೋದ್ರಿಂದ ದೇವ್ರ ಕಾರ್ಯ ನಾವು ಯಾರು ತಪ್ಪಿತಸ್ಥರ ಅನ್ಸ್ಕೋಬಾರ್ದು, ಹೌದಲ್ಲ? ದೇವ್ರ ಕಾರ್ಯನ ಎಲ್ಲ ರೀತಿಯಿಂದ ಯಾರಿಗೂ ಅಡತಡೆ ಆಗದಂತೆ ಮಾಡೋಣ. ಹೀಗಾಗಿ ಅದೊಂದು ಆಗಬಾರ್ದು. ಅದು ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದರೂ ನೀವು ಎದ್ರ ಸಲುವಾಗಿ ಬಂದ್ ಮಾಡ್ತಿದ್ರೆ ಹೇಳ್ರಿ, ಆಲ್ಟರ್ನೇಟಿವ್ ವ್ಯವಸ್ಥೆ ನಾನು ನಿಮಗೆ ಸಲಹೆ ಕೊಡ್ತೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾನಂದ ಬಿಜ್ಲೆ, ಎಎಸ್ಐ ಎಂಬಿ ಅಕ್ಕೋಳೆ, ಗ್ರಾಮ ಪಂಚಾಯತ್ ಸದಸ್ಯ ಪ್ರಮೋದ್ ಕುಮಾರ್ ಪಾಟೀಲ್, ತಾತಾಸಾಹೇಬ್ ಕೆಸ್ತೆ, ದಸರಾ ಕಮಿಟಿಚೆ ಜ್ಯೇಷ್ಠ ಸದಸ್ಯ ಆರ್ಜಿ ಡೋಮ್ನೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶೋಕ್ ಅರ್ಗೆ, ಮಂದಿರ್ ಕಮಿಟಿಚೆ ಅಧ್ಯಕ್ಷ ಸಂಜಯ್ ಚೌಗುಲೆ, ಸುರೇಶ್ ಪಾಟೀಲ್ ಯಾಂಚಾ ಪ್ರಮುಖ ಉಪಸ್ಥಿತ ಝಾಲೆಲ್ಯಾ ಯಾ ಸಭೆಪ್ರಸಂಗಿ ಉಪಸ್ಥಿತಾಂಚೆ ಸ್ವಾಗತ ವ ಪ್ರಾಸ್ತಾವಿಕ ದಸರಾ ಕಮಿಟಿಚೆ ಉಪಾಧ್ಯಕ್ಷ ಮಲ್ಗೌಡ ಪಾಟೀಲ್ ಯಾನಿ ಕರುನ್ ಮಹೋತ್ಸವ ಕಾಳಾತ್ ಹೋನಾರ್ಯಾ ಧಾರ್ಮಿಕ ವ ಪಾರಂಪರಿಕ ಕಾರ್ಯಕ್ರಮಬದ್ದಲ್ ಸವಿಸ್ತಾರ ಮಾಹಿತಿ ದಿಲಿ. ಸಭೆಸ್ ದಸರಾ ಕಮಿಟಿಚೆ ಜ್ಯೇಷ್ಠ ಸದಸ್ಯ ಆರ್ಜಿ ಡೋಮ್ನೆ, ವಿಲಾಸ್ ಥರ್ಕಾರ್, ಅಶೋಕ್ ಅರ್ಗೆ, ಗ್ರಾಮ ಪಂಚಾಯತ್ ಸದಸ್ಯ ಪ್ರಮೋದ್ ಕುಮಾರ್ ಪಾಟೀಲ್ ಆದಿನಿ ಆಪಲೆ ಮನೋಗತ ವ್ಯಕ್ತ ಕರುನ್ ದಸರಾ ಮಹೋತ್ಸವ ಶಾಂತತೆತ್ ಸಾಜರಿ ಕರ್ನ್ಯಾಚೆ ಆವಾಹನ ಕೇಲೆ. ಸರ್ವ ಕಮಿಟಿಚೆ ಸದಸ್ಯ ಯುವಕ ಮಂಡಳಾಚೆ ಕಾರ್ಯಕರ್ತೆ ಪಾಲ್ಕಿ ಮಾನ್ಕರಿ ವ ಗ್ರಾಮಸ್ಥ ಉಪಸ್ಥಿತ ಹೋತೆ. ಬಾಳಾಸಾಹೇಬ್ ಶಿಂದೆ ಯಾನಿ ಸೂತ್ರ ಸಂಚಾಲನ ಕೇಲೆ ತರ್ ಪೊಲೀಸ್ ಸಹಾಯಕ ಪುಂಡ್ಲಿಕ್ ಲಮಾನಿ ಯಾನಿ ಆಭಾರ ಮಾನ್ಲೆ.